ಆರ್ಎಸ್ಎಸ್ ಭಜರಂಗ ದಳದಲ್ಲಿ ಉಗ್ರಗಾಮಿಗಳಿದ್ದಾರೆ. ಪಿಎಫ್ಐ ಮತ್ತು ಸಂಘ ಪರಿವಾರದ ಸಂಘಟನೆಗಳು ಯಾವುದೇ ಆಗಿರಲಿ ಹಿಂಸೆ ಮಾಡೋದನ್ನು ಸಹಿಸಿಕೊಳ್ಳೋದಿಲ್ಲ. ಈ ಮಾತನ್ನ ಹೇಳಿದಂಥವರು ನಮ್ಮ ಮುಖ್ಯಮಂತ್ರಿಗಳು. ಅಧಿಕಾರಕ್ಕೆ ಬಂದ 4.5 ವರ್ಷಗಳ ನಂತರ ಹೇಳಿದಾಗ, 4.5 ವರ್ಷಗಳ ಕಾಲ ನಾವೊಬ್ಬ ಅಸಹಾಯಕ ಮುಖ್ಯಮಂತ್ರಿಯನ್ನು ಪಡೆದಿದ್ವಾ ಅನ್ನೋ ಪ್ರಶ್ನೆ ರಾಜ್ಯದ ಜನರಲ್ಲಿ ಎದ್ರೆ ಅದರಲ್ಲಿ ಏನೂ ತಪ್ಪಿಲ್ಲ ಸರ್, ಅದರಲ್ಲಿ ಏನೂ ತಪ್ಪಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 4.5 ವರ್ಷಗಳ ಕಾಲ ಪಿಎಫ್ಐ ಮೇಲೆ ಏನು ಕ್ರಮ ಕೈಗೊಂಡ್ರು, ಸಂಘ ಪರಿವಾರದ ಉಗ್ರಗಾಮಿಗಳ ಮೇಲೆ ಏನು ಕ್ರಮ ಕೈಗೊಂಡ್ರು ಅನ್ನೋದನ್ನ ಅಂಕಿ ಸಂಖ್ಯೆಗಳ ಸಮೇತ ಹೇಳಿದಾಗ ಅವರ ಹೇಳಿಕೆಗೆ ಒಂದು ಅರ್ಥ, ಅವರ ಹೇಳಿಕೆಗೆ ಅರ್ಥ ಬರೋದು ಆವಾಗ. ಇಲ್ಲದೆ ಇದ್ರೆ ಇದು ವಿರೋಧ ಪಕ್ಷದವರು ಮಾಡುವ ಆರೋಪಗಳ ರೀತಿಯಲ್ಲಿ ಹಿಟ್ ಅಂಡ್ ರನ್ ಆರೋಪ ಆಗುತ್ತೆ. ನಾಗರಾಜ್ ಸರ್, ಕ್ರಾಸ್ ಟಾಕಿಂಗ್ಸ್ ಬೇಡ, ಕ್ರಾಸ್ ಟಾಕಿಂಗ್ಸ್ ಬೇಡ. ನಾಗರಾಜ್ ಸಮಯ ಬಹಳ ದೂರ ಇಲ್ಲ. ಯಾವಾಗ ಯಾವಾಗ ಕಾನೂನು ಹದಗೆಡ್ತದೋ, ಕಾನೂನು ಹದಗೆಡ್ದಾಗ ನಾವು ಕೂಡ ಒಂದು ಲಿಮಿಟ್ ಟಾಲರೇಟ್ ಮಾಡ್ತೀವಿ. ಕೊನೆಗೆ ಇದು ಗೋಯಿಂಗ್ ಟು ದ ಎಕ್ಸ್ಟ್ರೀಮ್ಸ್ ಬೈ ದಿಸ್ ಪೊಲಿಟಿಕಲ್ ಔಟ್ಫಿಟ್. ಎಕ್ಸ್ಟ್ರೀಮ್ ಹೋಗ್ಲಿ ಅಂತ ವೇಟ್ ಮಾಡ್ತಾ ಇದ್ರಾ? ಇಟ್ ಇಸ್ ಗಾನ್ ಟು ದ ಎಕ್ಸ್ಟ್ರೀಮ್ ಬೈ ದ ಪೊಲಿಟಿಕಲ್ ಔಟ್ಫಿಟ್ ಆಫ್ ದಿಸ್ ಫೋರ್ ನೇಮ್ಸ್. ಪೊಲೀಸರನ್ನ ಇಷ್ಟು 4.5 ವರ್ಷ ಮಾಡಕ್ ಇಟ್ಕೊಂಡು ನೋಡಿ, ಸುಮ್ಸುಮ್ನೆ ಎಲ್ಲರ ಮೇಲೆ ಹೇಳಿಕ್ ಬರಲ್ಲ. ನಾಳೆ ನಾಳೆ ಬೆಳಿಗ್ಗೆ ಅಜಿತ್ ಉಗ್ರಗಾಮಿ ಹೇಳಕ್ ಬರ್ತದಾ? ನೀವು ಕಿಲ್ ಸಂಬಡಿ ದೇ ವಿಲ್ ಟೆಲ್ ದಟ್. ಹೌ ಕ್ಯಾನ್ ವಿ ಟೆಲ್ ದಟ್? We cannot do that. You are a gentleman, you are a gentleman. ನಾನು ಹೇಳ್ತೀನಿ ನೋಡಿ, ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಎರಡು ಜನ ಇವತ್ತು ಎರಡು ಗುಂಪುಗಳು, ಒಂದು ಬಜರಂಗ್ ದಳ ಮತ್ತು ಒಂದು ಆರ್ ಎಸ್, ಇನ್ನೊಂದು ಪಿ ಎಫ್ ಐ ಮತ್ತು ಎಸ್ ಟಿ ಅವರು, ಒಬ್ಬರು ಅಲ್ಪಸಂಖ್ಯಾತ ಧ್ವನಿಯಲ್ಲಿ ಧ್ವನಿ ಆಗಲಿಕ್ಕೆ ಪ್ರತಿಪಾದಿಸ್ತಾ ಇದ್ದಾರೆ, ಇನ್ನೊಬ್ಬರು ಹಿಂದೂಗಳ ಧ್ವನಿ ಆಗಲಿಕ್ಕೆ ಪ್ರತಿಪಾದಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಎರಡು ವಾದವನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಇಬ್ಬರು ಎರಡೂ ಕಡೆ ಇರತಕ್ಕಂಥ ಜನ, ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಯಾರೇ ಆಗಲಿ, ಶಾಂತಿಯುತವಾಗಿ ಬದುಕಬೇಕು. ಅದನ್ನು ಕೆಡಿಸ್ತಾ ಇರತಕ್ಕಂಥವ್ರ ವಿರುದ್ಧವಾಗಿ ಇಂಥ ಕಡುವಾದ ಮಾತುಗಳನ್ನು ಮಾತಾಡಿದ್ದಾರೆ ಹೊರತು ಅಪಾರ್ಥ ಮಾಡ್ಕೋಬಾರ್ದು ಅಂತಕ್ಕಂಥ ಹೇಳ್ತೀನಿ. ಜವಾಬ್ದಾರಿ ಮುಖ್ಯಮಂತ್ರಿ ಜವಾಬ್ದಾರಿ ಮಾತಾಡಿದ್ದಾರೆ ಅಂತ ಹೇಳ್ತಾರೆ. ವಿವೇಕ್ ರೆಡ್ಡಿ ಅವರು, ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ನಾಗರಾಜ್ ಯಾದವ್, ನನ್ನ ರಿಕ್ವೆಸ್ಟ್ ಏನಂದ್ರೆ, ಕಂಪ್ಲೀಟ್ ಆಗೋವರೆಗೂ ದಯವಿಟ್ಟು ಸುಮ್ಮನೆ ಹಂಡ್ರೆಡ್ ಪರ್ಸೆಂಟ್. ರುದ್ರೇಶ್ ಕೊಲೆ ಪ್ರಕರಣದಲ್ಲಿ ಎನ್ ಐ ಎಗೆ ತನಿಖೆ ಕೊಟ್ಟರು, ಎನ್ ಐ ಎ ಫೈಂಡಿಂಗ್ಸ್, ಎಸ್ ಡಿ ಪಿ, ಎಸ್ ಡಿ ಪಿ ಐ ಆ್ಯಂಡ್ ಪಿ ಎಫ್ ಐ ಇನ್ವಾಲ್ವ್ಮೆಂಟ್ನ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಎನ್ ಐ ಎ ಕಲೆ ಹಾಕಿದೆ. It is a finding the charge. Don't talk. It is not a finding. It will go to the courts. The courts decide what has happened. What is the understanding? ನಾಗರಾಜ್ ಯಾದವ್ ಅವರು ಒಂದು ಸಾರ್ವಕಾಲಿಕ ಸತ್ಯವನ್ನ ಹೇಳ್ತಾ ಇದ್ದಾರೆ. ಎಫ್ಐಆರ್ ಆಗಿದೆ, ಚಾರ್ಜ್ ಶೀಟ್ ಆಗಿದೆ, ಇದು ಫೈನಲ್ ಜಜ್ಮೆಂಟ್ ಅಲ್ಲ. ನನ್ನ ಪ್ರಶ್ನೆ ಇರೋದು, ಕಾಂಗ್ರೆಸ್ ಗೆ ಎಸ್ ಡಿ ಪಿ ಐ ನ ಪಿ ಎಫ್ ಐ ನ ಡಿಫೆಂಡ್ ಮಾಡ್ಕೊಳ್ಳುವಂತ ದರ್ದ್ ಯಾಕೆ ಬರ್ತಾ ಇದ್ದಾರೆ? ಬಿಜೆಪಿ ಇಸ್ ಆಲ್ವೇಸ್ ಟೆಲಿಂಗ್ ಎಸ್ ಡಿ ಪಿ ಐ ಗೂ ಕಾಂಗ್ರೆಸ್ ಗೋ, ಅಂದ್ರೆ ದೇಶ ವಿರೋಧಿ ಚಟುವಟಿಕೆಗಳು ಮಾಡಿದವರಿಗೂ ಕಾಂಗ್ರೆಸ್ ಗೂ ಒಳ ಒಪ್ಪಂದ ಇದೆ ಅಂತ ಬಿಜೆಪಿ ಯಾವಾಗ ಎನ್ಐಎ ತನಿಖೆಯಲ್ಲಿ ಚಾರ್ಜ್ ಶೀಟ್ ಹಾಕಿದೆ ಇತ್ತೀಚೆಗೆ, 2-3 ದಿನಗಳಿಂದನೇ ಇದು ಫ್ಲಾಶ್ ಆಯಿತು ನ್ಯೂಸ್ನಲ್ಲಿ. ಇದು ದೇಶ ವಿರೋಧಿ ಚಟುವಟಿಕೆಗಳಿಗೆ, ಅಂದರೆ ವ್ಯವಸ್ಥಿತವಾದ ಒಂದು ಸಂಚಿಗೆ ಇದನ್ನು ಕನೆಕ್ಟ್ ಮಾಡಿದ್ದಾರೆ. ಈಗ ನಾನು ಕೇಳ್ತಾ ಇರೋದು ಒಂದು ಸಿಂಪಲ್ ಪ್ರಶ್ನೆ, ಸಿ ಎಂ ಆದವರು ಭಾಳ ಜವಾಬ್ದಾರಿಯಿಂದ ಮಾತಾಡಬೇಕು, ಕಾಳಜಿಯಿಂದ ಮಾತಾಡಬೇಕು. ಯಾಕೆಂದರೆ ಅವರು ಎಲ್ರಿಗೂ ಸಿ ಎಮ್ಮು, ಆರ್ ಎಸ್ ಎಸ್ಗೂ ಸಿ ಎಮ್ಮು, ಎಲ್ಲ ಸಂಸ್ಥೆಗಳಿಗೂ ಎಲ್ಲ ಪ್ರಜೆಗಳಿಗೂ ಸಿ ಎಮ್. ನೀವು ಇಂತಹ ಪ್ರಸಂಗದಲ್ಲಿ ಆರ್ ಎಸ್ ಎಸ್ ಅನ್ನೋ ಸಂಸ್ಥೆನ
ಅವರು ಕೂಡ ಉಗ್ರ ರಾಜ್ಯದ ಮುಖ್ಯಮಂತ್ರಿ ಹೇಳೋ ವಾದವನ್ನ ಕೇಳಲ್ಲ ನೋಡಿ. ಸೊ ಇನ್ ಅದರ್ ವರ್ಡ್ಸ್ ಚೀಫ್ ಮಿನಿಸ್ಟರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ನಿರ್ಲಕ್ಷ್ಯದಿಂದ ಮಾತಾಡಿದ್ರು, ಕಂಪೋಸರ್ ಕಳ್ಕೊಂಡು ಮಾತಾಡಿದ್ರು, ಡೈರೆಕ್ಷನ್ ಲೆಸ್ ಆಗಿ ಮಾತಾಡಿದ್ರು. ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ, ಪ್ರಶ್ನೆ ಅಂದ್ರೆ ವೆನ್ ಯು ಆರ್ ಸೇಯಿಂಗ್ ಹೌದು ಉಗ್ರಗಾಮಿಗಳು ಆರ್ ಎಸ್ ಎಸ್ ಅವರು ಉಗ್ರಗಾಮಿಗಳು ಅಂತ ನೀವೇನ ಹೇಳಿದ್ರೆ, ಅಲ್ಲಿಗೆ ಎನ್ ಐ ಎ ತನಿಖೆ ಪ್ರಕಾರ ಹೇಗೆ ಎಸ್ ಡಿ ಪಿ ಐ ಪಿ ಎಫ್ ಐ ಮೇಲೆ ದೇಶ ವಿರೋಧಿ ಚಟುವಟಿಕೆಗಳು ಅಂತ ಮಾಹಿತಿ ತಕ್ಕೆಲ್ಲ ಹಾಕಿದ್ದಾರೆ. ಅದೇ ಮಾದರಿಯಲ್ಲಿ ಐ ಹ್ಯಾವ್ ಟು ಆನ್ಸರ್ ಎ ಮಾಲಿ ಅಲಿ ನೋ ಆರ್ ಎಸ್ ಎಸ್ ಹನಿ ಹನಿ ಲಿಬರೇಷನ್ ಮಾಡ್ತಾ ಇದ್ದೀರಾ ಸರ್, ಎಸ್ ಡಿ ಪಿ ಐ ಇಸ್ ದೇರ್ ಟು ರಿಯಾಕ್ಟ್ ಫಾರ್ ಇಟ್, ಎಸ್ ಡಿ ಪಿ ಐ ನವರು ಇದಾರೆ ಪ್ರತಿಕ್ರಿಯೆ ಕೊಡೋದಕ್ಕೆ. ಎಸ್ ಹನಿಫ್. ಅಲ್ಲ ಅಜಿತ್ ಸರ್ ಅವರೇ ನೋಡಿ, ನಾವು ಬಂದು ಕೂತು ನಿಮ್ಮ ಸ್ಟುಡಿಯೋದಲ್ಲಿ ನಮಗೆ ಇಡೀ ಒಂದು ಗಂಟೆ ಡಿಸ್ಕಷನ್ ಅಲ್ಲಿ ಎರಡು ನಿಮಿಷ ಸಮಯ ಇಲ್ಲ ಸರ್. ಉತ್ತರ ಆರೋಪ ಮಾಡ್ತಾ ಇದ್ದಾರೆ ಆರೋಪ ಮಾಡ್ತಾ ಇದ್ದಾರೆ ಇಬ್ರು ಕೂಡ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನಾವು ಉತ್ತರ ಕೊಡ್ಬೇಕಲ್ವಾ? ಜನರು ನೋಡ್ತಾ ಇದ್ದಾರಲ್ವಾ ನೋಡಿ, ಇವತ್ತು ನಾವು ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲ, ಬಿಜೆಪಿಯಲ್ಲಿ ಇರುವವರು ಎಲ್ಲರೂ ಕೂಡ ಭಯೋತ್ಪಾದಕರಲ್ಲ, ಆದ್ರೆ ತುಂಬಾ ಜನ ಭಯೋತ್ಪಾದಕರು ಬಿಜೆಪಿ ಒಳಗಡೆ ಇದ್ದಾರೆ, ಇದನ್ನು ಇಡೀ ಸತ್ಯ ಇದು. ಈ ಸತ್ಯವನ್ನು ಈ ದೇಶ ಒಪ್ಕೊಳ್ಬೇಕು. ಬಿಜೆಪಿನಲ್ಲಿ ಯಾವ ಭಯೋತ್ಪಾದಕರು ಇಲ್ಲ. ಭಯೋತ್ಪಾದನೆ ವ್ಯಾಖ್ಯೆ ಏನು ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ಡಿಬೇಟ್ ಸಮಯ ಮುಗಿತಾ ಇದೆ. ರೆಡ್ಡಿ ಅವರು ಲೀಡ್ ಮಾಡಿದ ನಿರಂಜನ್ ಮಾಜೋ ಯಾರು ಸರ್ ಹನಿಫೋರೆ ಹನಿಫೋರೆ ರುದ್ರೇಶ್ ಕೇಸ್ ಅಲ್ಲಿ ಎನ್ ಐ ಎ ತನಿಖೆ ಮಾಡಿದ್ದಾರೆ ಎಂದು ಹೇಳಿ ಅಷ್ಟಿಗೆ ನಿಲ್ಸಿದ್ದಾರೆ. ನಮ್ಮ ಹೈಕೋರ್ಟ್ ಅಲ್ಲಿ ಸಿಂಗಲ್ ಬೆಂಚ್ ಆಫ್ ಕರ್ನಾಟಕ ಹೈಕೋರ್ಟ್ ಕ್ವಾಶ್ ಮಾಡಿದ್ರು, ಎನ್ ಐ ಎ ತನಿಖೆ ಕೊಟ್ಟಿದ್ದು ತಪ್ಪು ಒಂದು ಕ್ವಾಶ್ ಮಾಡಿದ್ದಾರೆ ಸ್ವಾಮಿ. ಸ್ಟೇ ಕೊಟ್ಟಿದ್ದಾರೆ ಸರಿಯಲ್ಲ ಒಂದು ಸೆಕೆಂಡ್ ಐಲ್ ಫಿನಿಶ್ ಇಟ್. ಈಗ ಬಶೀರನ್ನ ಕೊಂದಿದ್ದು ಉಗ್ರಗಾಮಿಗಳೇ, ದೀಪಕ್ ರಾವ್ ಅನ್ನ ಕೊಂದಿದ್ದು ಕೂಡ ಉಗ್ರಗಾಮಿಗಳೇ. ಯಾರು ಕೊಲೆ ಮಾಡ್ತಾರೆ, ಬಾಂಬ್ ಇಡ್ತಾರೆ, ಎಲ್ಲರೂ ಕೂಡ ಉಗ್ರಗಾಮಿಗಳೇ. ವಂಡರ್ಫುಲ್ ವಂಡರ್ಫುಲ್. ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಮೊನ್ನೆ ತಾನೇ ನಾವು ನೋಡಿದ್ವಿ, ನಿವೃತ್ತ ಸರ್ವೋಚ್ಚ ನ್ಯಾಯಾಲಯದ ಒಬ್ಬರು ನ್ಯಾಯಾಧೀಶರು ಕುರಿಯನ್ ಅವರು ಸ್ಪಷ್ಟವಾಗಿ ನೇರವಾಗಿ ಹೇಳಿದ್ದಾರೆ, ಕೇರಳದಿಂದ ಬರ್ತಾರೆ ಅವರು, ಅವರು ಕೆ ಟಿ ಥಾಮಸ್ ಅವರು ಹೇಳಿದ್ದಾರೆ, ಸಂಘ ಆರ್ ಎಸ್ ಎಸ್ ನಮ್ಮ ದೇಶ ಕಂಡಿರುವಂಥ ಒಂದು ಅತ್ಯಂತ ದೊಡ್ಡ ರಾಷ್ಟ್ರಪ್ರೇಮಿ ಸಂಘಟನೆ, ಅದರಿಂದ ದೇಶಕ್ಕೆ ತುಂಬ ಲಾಭ ಆಗಿದೆ, ತುಂಬ ಒಳ್ಳೆಯದಾಗಿದೆ, ನಮ್ಮ ರಕ್ಷಕರವರು ಅನ್ನೋವರೆಗೂ ಅವ್ರು ಹೇಳಿದ್ದಾರೆ. ತುಂಬ ಜವಾಬ್ದಾರಿ ಇದ್ದಂಥ ಸ್ಥಾನದಲ್ಲಿದ್ದಂಥವ್ರು ಅವ್ರ ನಿವೃತ್ತಿ ಆದ ಮೇಲೆ ಈಗ ಹೇಳಿದ್ದಾರೆ. ಇದ್ರ ಬಗ್ಗೆ ನಮ್ ಗಮನ ಎಲ್ಲರಿಗೂ ಇಡೀ ದೇಶಕ್ಕೆ ಧನ್ಯವಾದಗಳನ್ನು. ಧನ್ಯವಾದಗಳು. ಇಷ್ಟೊತ್ತು ಚರ್ಚೆ ಭಾಗಿಯಾಗಿದ್ದಕ್ಕಾಗಿ ಹನಿಫ್ ಅವರೇ ಥ್ಯಾಂಕ್ ಯು ವೆರಿ ಮಚ್. ಅಂತಿಮವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದು ಸರಿನೋ ತಪ್ಪೋ ಅನ್ನೋದರ ಬಗ್ಗೆ ಜಜ್ಮೆಂಟ್ ಕೊಡುವಂಥವನು ನಾನಲ್ಲ. ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಆ ಹೇಳಿಕೆಯನ್ನು ಬೆಂಬಲಿಸುವಂಥ ಅಂಕಿ ಸಂಖ್ಯೆಗಳು ಅವ್ರ ಹತ್ರ ಇದೆ ಅಂತ ನಾನು ಅಂದ್ಕೊಳ್ತೀನಿ, ಮಾಹಿತಿ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಆರ್ ಎಸ್ ಎಸ್ನಲ್ಲಿರುವಂಥ ಉಗ್ರಗಾಮಿಗಳ ಬಗ್ಗೆ ಮಾಹಿತಿ ಬೇಹುಗಾರಿಕಾ ಪಡೆಯಿಂದ ರಾಜ್ಯ ಪೊಲೀಸರಿಂದ ಮುಖ್ಯಮಂತ್ರಿಗಳಿಗೆ ಬಂದಿದ್ದರೆ ಆ ಮಾಹಿತಿಯನ್ನು ರಾಜ್ಯದ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಂಚಿಕೊಳ್ಳಲಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀನಿ ಸುವರ್ಣ ನ್ಯೂಸ್.